ವೇದವ್ಯಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ, ನನ್ನ ಹೆಸರು ನಂದಿನಿ ದೇವಿ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಈಗ ರಾಮಾಯಣದ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕಾದ್ರೆ, ನನಗೆ ವಾಲಿ ನಿಗ್ರಹಣದ ಬಗ್ಗೆ ತುಂಬಾ ಗೊಂದಲ ಉಂಟಾಗಿದೆ. ಅಂತ ಶೂರ ವೀರ ಧೈರ್ಯವಂತ ಪರಾಕ್ರಮಶಾಲಿ ಧರ್ಮ ಬೀರು ಶ್ರೀರಾಮಚಂದ್ರ ಪ್ರಭು ಯಾತಕ್ಕೆ ವಾಲಿನ ಮರೆಯಿಂದ ಕೊಂದ್ರು? ಅಷ್ಟೆಲ್ಲ ದಶಕಂಠನನ್ನ ಅಷ್ಟೆಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ ಶ್ರೀರಾಮಚಂದ್ರನ್ಗೆ ವಾಲಿಯನ್ನ ಎದುರುಗ್ ಬಂದು ನಿಂತ್ಕೊಂಡು ಕೊಲ್ಲೋ ಸಾಮರ್ಥ್ಯ ಇರ್ಲಿಲ್ವಾ? ಯಾಕೆ ಮರೆಯಿಂದ ಕೊಂದ್ರು ವಾಲಿನ ಅನ್ನೋದು ನನಗೆ ತುಂಬಾ ಗೊಂದಲಮಯವಾದ ಪ್ರಶ್ನೆ ಆಗಿದೆ. ಇದಕ್ಕೆ ಗುರುಗಳು ಪರಿಹಾರ ಕೊಡ್ತಾರೆ ಅಂತ ನಂಬಿದ್ದೀನಿ. ಡಾಕ್ಟರ್ ನಂದಿನಿ ದೇವಿಯವರಿಗೆ ನಮಸ್ಕಾರ. ವಾಲಿಯನ್ನು ವಧೆ ಮಾಡಿದ್ದರ ಬಗ್ಗೆ, ಅದರಲ್ಲಿಯೂ ವಿಶೇಷವಾಗಿ ವಾಲಿಯನ್ನು ಮರೆಯಲ್ಲಿ ನಿಂತು ವಧೆ ಮಾಡಿದ್ದರ ಬಗ್ಗೆ, ಅದರಲ್ಲಿಯೂ ವೀರಾಗ್ರಣಿಯಾಗಿರತಕ್ಕ ವೀರಧೀರ ಶೂರ ಮಹಾಪರಾಕ್ರಮಿಯಾಗಿರತಕ್ಕ ಅನೇಕ ಅನೇಕ ರಾಕ್ಷಸರನ್ನೆಲ್ಲ ವಧಿಸಿದಂತಹ ಶ್ರೀರಾಮಚಂದ್ರರು ಒಬ್ಬ ವಾನರನನ್ನು ಒಬ್ಬ ಕೋತಿಯನ್ನು, ಇರಲಿ ವಾನರ ರಾಜನೇ ಆದರೂ ಇರಲಿ ಮಹಾಶಕ್ತಿಶಾಲಿಯಾಗಿದ್ದರು, ಅಂತಹ ವಾಲಿಯನ್ನು ಮರದ ಹಿಂದೆ ಬಚ್ಚಿಟ್ಟುಕೊಂಡು ಕೊಂದನಲ್ಲ ಅನ್ನುವುದರ ಬಗ್ಗೆ ನಿಮ್ಮ ವಿರೋಧವನ್ನು, ನಿಮ್ಮ ಅಪ್ರಿಯತೆಯನ್ನು ದಾಖಲು ಮಾಡಿದ್ದೀರಿ. ಅದಕ್ಕೆ ಉತ್ತರವನ್ನು ನಾವು ಕೊಡಲಿಕ್ಕೆ ಪ್ರಯತ್ನಪಟ್ಟಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ವಾಲಿಯ ಆರೋಪಗಳನ್ನೆಲ್ಲ ಹೇಳಿದ್ದೇವೆ. ಏನೆಲ್ಲ ದೃಷ್ಟಿಕೋನಗಳಿಂದ ವಾಲಿ ರಾಮರನ್ನು ಝಂಕಿಸಿದ್ದಾನೆ ಎನ್ನುವುದನ್ನು ನಾವು ನೋಡಿದ್ದೇವೆ. ಇದೀಗ ರಾಮರು ಮುಂದೆ ಬಂದಿದ್ದಾರೆ. ಅವರು ದೂರದಲ್ಲಿ ನಿಂತಿದ್ದರು, ಬಿಲ್ಲಿನ ಮೇಲೆ ಕೈ ಹೀಗೆ ಹಿಡ್ಕೊಂಡು ವಾಲಿಯ ಆರೋಪಗಳನ್ನೆಲ್ಲ ಕೇಳ್ತಾ, ವಾಲಿಯ ವಿರೋಧಗಳನ್ನೆಲ್ಲ ಜೀರ್ಣ ಮಾಡಿಕೊಳ್ತಾ, ಆತ ಏನೆಲ್ಲ ಬೈಯಬಹುದೋ ಆ ಬೈಗಳಿಗೆಲ್ಲ ಕಿವಿಯಾಗುತ್ತಾ ಶ್ರೀರಾಮರು ಕೇಳಿದರು. ಮುಗಿದೇನಪ್ಪ, ವಾಲಿಯ ಹತ್ತಿರಕ್ಕೆ ಹೋದ ಶ್ರೀರಾಮರು ಹೇಳಿದರು, ಆರೋಪ ಮಾಡಿದೀಯ ಪಾಪ, ನೀನು ನೊಂದಿದ್ದೀಯೇ, ಮರಣೋನ್ಮುಖನಾಗಿದ್ದೀಯೇ, ಹೀಗಾಗಿ ನೀನು ನನ್ನ ಮೇಲೆ ಆಪಾದನೆಗಳನ್ನು ಮಾಡಿದ್ದೀಯ. ಈಗ ನಾನು ಉತ್ತರವನ್ನು ಕೊಡ್ತೀನಿ, ಸಮಾಧಾನ ಚಿತ್ತನಾಗಿ ಕೇಳು. ನೀನು ಮಾಡಿರುವ ಆರೋಪಗಳು ಎಷ್ಟು ಅಧಾರ್ಮಿಕವಾಗಿವೆ ಅನ್ನುವುದನ್ನು ನಾನು ಹೇಳ್ತೀನಿ, ಅಂದ ಗಮನವಿಟ್ಟು ಕೇಳು ಅಂತ ಶ್ರೀರಾಮರು ತಮ್ಮ ಉತ್ತರವನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ. ತುಂಬ ವಿಸ್ತಾರವಾಗಿ ಶ್ರೀರಾಮರು ತಮ್ಮ ವಾದವನ್ನು, ಪ್ರತಿವಾದವನ್ನು ಮಂಡನೆಯನ್ನು ಮಾಡಿದ್ದಾರೆ. ಆಸಕ್ತಿ ಇರತಕ್ಕಂಥವರು ಅರಣ್ಯಕಾಂಡದ ಈ ಭಾಗವನ್ನು ಏಕಾಗ್ರಚಿತ್ತರಾಗಿ ಅಧ್ಯಯನ ಮಾಡಬೇಕು. ಏಕೆಂದರೆ ಹಿಂದಿನ ಬಾರಿ ನಾನು ಹೇಳಿದಂತೆ, ಸಾವಿರಾರು ವರ್ಷಗಳಿಂದ ವಾಲಿವಧೆಯನ್ನು ತೆಗೆದುಕೊಂಡು ಶ್ರೀರಾಮರ ಅಧಾರ್ಮಿಕ ನಿಲುವನ್ನು ಪ್ರಶ್ನಿಸುವವರೇ ಜಾಸ್ತಿ. ಆದ್ದರಿಂದ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಮನಸ್ಥಿತಿ ಹೇಗೆಯೇ ಇರಲಿ, ವಿರೋಧವಾಗಿ ಆದರೂ ಇರಲಿ, ಅಯ್ಯೋ ಏನೋ ಹಾಗೆ ಮಾಡಿಬಿಟ್ರಪ್ಪ ಅಂತಲಾದರೂ ಇರಲಿ, ಅಥವಾ ಏನೇನೋ ಕಥೆಗಳನ್ನು ಕೇಳಿದ್ದೀರಲ್ಲ ನೀವು, ರಾಮರ ಮರೆಯಲ್ಲಿಯೇ ನಿಂತುಕೊಳ್ಳಬೇಕಾಗಿತ್ತು. ಯಾಕೆ ಅಂದರೆ ವಾಲಿಗೆ ಅಭಿಮುಖರಾಗ್ತಾ ಇದ್ದಾಗೆ, ಯಾರೇ ಅಭಿಮುಖರಾದರೂ ವಾಲಿಗೆ ಅವರ ಶಕ್ತಿಯ ಅರ್ಧದಷ್ಟನ್ನು ಎಳಕೊಂಡು ಬಿಡತಕ್ಕಂಥ ಒಂದು ಮಹಾವಿಶೇಷವಾದ ವರ ಇತ್ತು. ಆ ಕಾರಣದಿಂದ ರಾಮರು ಮರದ ಹಿಂದೆ ನಿಂತ್ಕೋಬೇಕಾಯಿತು. ಹೀಗೆ ಇದನ್ನೆಲ್ಲ ಕೇಳಿದ್ದೀರಿ ನೀವು. ಹಾಗೆಯಾದರೂ ನೀವು ರಾಮರ ಬಗ್ಗೆ ಮನಸ್ಸಿನಲ್ಲಿ
ಒಂದು ನಂಬಿಕೆಯನ್ನು ಹೊಂದಿ ಅಥವಾ ವಿರೋಧವಾಗಿ ಆದರೂ ಇರಲಿ, ಈ ಯಾವುದೇ ದೃಷ್ಟಿಕೋನವಿದ್ದರೂ ತಾವು ದಯಮಾಡಿ ಈ ಅಧ್ಯಾಯವನ್ನು ತುಂಬ ಗಂಭೀರವಾಗಿ ಸಾವಧಾನ ಮನಸ್ಕತೆಯಿಂದ ಅಧ್ಯಯನವನ್ನು ಮಾಡಬೇಕು. ಇದೀಗ ಶ್ರೀರಾಮರು ಹೇಳ್ತಾ ಇದ್ದಾರೆ, ಅವರು ಕೊಟ್ಟ ವಿವರಣೆಯನ್ನು ತುಂಬ ಸಂಗ್ರಹಿಸಿ ಕೆಲವೇ ಕೆಲವು ಅಂಶಗಳನ್ನು ಮಾತ್ರ ನಾನು ದಾಖಲು ಮಾಡ್ತೀನಿ. ಪ್ರಧಾನವಾಗಿರತಕ್ಕದ್ದು ಮಿಕ್ಕಾದ್ದನ್ನು ತಾವು ಅಧ್ಯಯನ ಮಾಡಿ. ವಾಲಿ, ನನಗೆ ನಿನ್ನನ್ನು ನಿಗ್ರಹಿಸುವ ಅಧಿಕಾರ ಇದೆ. ಬಹಳ ಅದ್ಭುತವಾದ ಒಬ್ಬ ನ್ಯಾಯವಾದಿಯಂತೆ ಶ್ರೀರಾಮರು ತಮ್ಮ ವಾದವನ್ನು ಆರಂಭ ಮಾಡ್ತಾರೆ. ಇಕ್ಷ್ವಾಕೂಣಾಂ ಇಯಂ ಭೂಮಿ ಸಶೈಲ ವನಕಾನನ. ಇಕ್ಷ್ವಾಕೂಣಾಂ ಇಯಂ ಭೂಮಿ, ಈ ಭೂಮಿ ನೀನು ಏನು ಕಿಷ್ಕಿಂಧೆ ಅಂತ ಆಳ್ತಾ ಇದ್ದೀಯಾ, ಇದು ಇಕ್ಷ್ವಾಕು ವಂಶಸ್ಥರಿಗೆ ಸೇರಿದ್ದು. ಈ ಭೂಮಿ ಇಕ್ಷ್ವಾಕುವಿನ ವಂಶದಲ್ಲಿ ದಂಡಕ ಅನ್ನತಕ್ಕಂಥ ಒಬ್ಬ ರಾಜನಿದ್ದ, ಆ ದಂಡಕನ ಹೆಸರಿನಿಂದಲೇ ಇದು ದಂಡಕಾರಣ್ಯ ಅಂತಾಗಿರತಕ್ಕದ್ದು. ಹೀಗಾಗಿ ನೀನು ವಾಸ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಇಕ್ಷ್ವಾಕು ರಾಜರ ಭೂಮಿಯ ಮೇಲೆ. ಈ ಕಿಷ್ಕಿಂಧೆ ಎನ್ನುವುದು ನನ್ನ ದೇಶಕ್ಕೆ ಒಳಪಟ್ಟಿರತಕ್ಕಂಥ ಭೂಭಾಗ, ಆದ್ದರಿಂದ ನನಗೆ ನಿನ್ನನ್ನು ದಂಡಿಸತಕ್ಕ ಅಧಿಕಾರ ಇದೆ. ಪಶುಪಕ್ಷಿ ಮನುಷ್ಯಾಣ ನಿಗ್ರಹ ಪ್ರಗ್ರಹಾವಪಿ. ನಿಗ್ರಹ ಪ್ರಗ್ರಹ, ನಿಗ್ರಹ ಅಂದರೆ ಶಾಪ ಕೊಡೋದು ಅನ್ನೋ ಅರ್ಥ, ಪ್ರಗ್ರಹ ಅಂದರೆ ವರ ಕೊಡತಕ್ಕಂಥದ್ದು. ಈ ಎರಡಕ್ಕೂ ನನಗೆ ಶಕ್ತಿ ಇದೆ. ವಾಲಿ ಯಾವ್ಯಾವುದೋ ದೃಷ್ಟಿಕೋನದಿಂದ ಮಾತಾಡಿದ್ದಾನೆ. ನಾನು ಮೃಗ, ನನ್ನ ಪಾಡಿಗೆ ನಾನು ಹಣ್ಣು ತಿನ್ಕೊಂಡಿರ್ತೀನಿ, ನನಗೂ ನಿನಗೂ ವಿರೋಧನೇ ಇಲ್ಲ. ಈ ಹಿನ್ನೆಲೆಯಲ್ಲಿ ರಾಮರು ಉತ್ತರ ಕೊಡ್ತಾ ಇದ್ದಾರೆ. ಈ ದಂಡಕಾರಣ್ಯದಲ್ಲಿ ಇರತಕ್ಕಂತಹ ಯಾವುದೇ ವಿಧದ ಜೀವ, ಪಶು ಪಕ್ಷಿ ಹಾರಾಡತಕ್ಕಂಥದ್ದು ಮನುಷ್ಯ, ಈ ಯಾವುದೇ ಪ್ರಾಣಿಯ ಮೇಲೆ ನಿಗ್ರಹ ಮಾಡೋದು ಅಥವಾ ವರ ಕೊಡತಕ್ಕಂಥದ್ದು ಎರಡರ ಅಧಿಕಾರವೂ ನನಗೆ ಇದೆ. ಯಾಕೆ ಎಂದರೆ ನಾನು ಇಕ್ಷ್ವಾಕು ವಂಶಸ್ಥ, ಅಷ್ಟೇ ಅಲ್ಲ, ಈಗ ಈ ಭಾಗವನ್ನು ಅಥವಾ ಅಯೋಧ್ಯೆಯ ರಾಜ್ಯದ ಅಡಿಯಲ್ಲಿ ಬರತಕ್ಕಂಥ ಈ ಎಲ್ಲ ವನ ಶೈಲ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಅಯೋಧ್ಯೆಯಲ್ಲಿ ಕುಳಿತುಕೊಂಡು ಭರತ ಅನ್ನತಕ್ಕಂಥವನು ಆಳ್ತಾ ಇದ್ದಾನೆ. ಭರತಾಜ್ಞಾಂ ಪ್ರಯುಕ್ತ, ಆ ಭರತನ ಆದೇಶಕ್ಕೆ ಅನುಗುಣವಾಗಿ ನಾವು ನಿಗ್ರಹಣೀಯೋ ಯಥಾವಿಧಿ, ನಾನು ಸಾಧುಗಳಿಗೆ ಸಂರಕ್ಷಣೆಯನ್ನು ಕೊಡ್ತಾ ಅಸಾಧುಗಳಿಗೆ ದುಷ್ಟರಿಗೆ ನಿಗ್ರಹ ಮಾಡ್ತಾ ಇದ್ದೇವೆ. ಶ್ರೀರಾಮರು ಬಹಳ ಯೋಜನಾಬದ್ಧವಾಗಿ ಹೇಳ್ತಾ ಇದ್ದಾರೆ. ಈಗ ಭರತ ರಾಜ್ಯವನ್ನು ಆಳ್ತಾ ಇದ್ದಾನೆ, ಆ ರಾಜನ ಪ್ರತಿನಿಧಿಗಳಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅಲ್ಲಲ್ಲಿ ಇಂಥವರು ಇದ್ದಾರೆ ಬೇಕಷ್ಟು ಜನ. ಹಾಗೆ ನೋಡಿದರೆ ಭರತನಿಗೆ ರಾಜ್ಯ ಕೊಟ್ಟಿದ್ದೇ ಶ್ರೀರಾಮರು, ಅದೇನೇ ಇದ್ದರೂ ಭರತ ಈಗ ರಾಜನಾಗಿದ್ದಾನೆ. ಹೀಗಾಗಿ ಮೊದಲು ಸ್ಥಾಪಿಸಿದರೂ ಈ ಭೂಭಾಗ ತಮಗೆ ಸೇರಿತ್ತು. ಎರಡನೇ ಹಂತದಲ್ಲಿ ಹೇಳಿದರು ಈ ಭೂಭಾಗಕ್ಕೆ ಒಡೆಯ ಭರತ, ಆತನ ಪ್ರತಿನಿಧಿಯಾಗಿ ನಾವು ಸುತ್ತ ಇದ್ದೀವಿ, ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ಕೊಡತಕ್ಕಂಥ ಜವಾಬ್ದಾರಿ ರಾಜನ ಪ್ರತಿನಿಧಿಯಾಗಿ ನಮಗೆ ಇದೆ. ಇನ್ನು
ನನಗೆ ನಿನ್ನ ಮೇಲೆ ಮನಸ್ತಾಪವೇ ಇಲ್ಲ. ನಮನ್ಯುರ್ ಹರಿಯೂಥಪ, ನೀನು ಹೇಳಿದಲ್ಲ ನಾನು ನಿನ್ನ ರಾಜ್ಯಕ್ಕೆ ಬಂದಿಲ್ಲ, ನಿನ್ನ ಮೇಲೆ ಬಿದ್ದಿಲ್ಲ, ನನ್ನಿಂದ ಅಪಕಾರ ಆಗಿಲ್ಲ, ನನಗೂ ಅಷ್ಟೇ. ನಮನ್ಯುರ್ ಹರಿಯೂಥಪ, ಮನಸ್ತಾಪ ನನಗೂ ಇಲ್ಲ. ಅಂದರೆ ವೈಯಕ್ತಿಕವಾದ ಕಾರಣದಿಂದ ನಾನು ನಿನ್ನನ್ನು ಘಾತಿಸಿಲ್ಲ, ಅದನ್ನು ಖಚಿತಪಡಿಸಿಬಿಟ್ರು ಶ್ರೀರಾಮರು ಮೂರನೇ ಹಂತದಲ್ಲಿ. ವನಗೋಚರಂ, ನಾನು ಅರಣ್ಯದಲ್ಲೊಂದು ಕೋತಿ ಅಷ್ಟೇ, ಏನೋ ಹಣ್ಣು ತಿನ್ಕೊಂಡಿದ್ದೀನಿ, ನನ್ನ ಮೇಲೆ ಯಾಕೆ ನಿಂದು ವಿರೋಧ ಅಂತ ಹೇಳಿದ್ದು. ಅದಕ್ಕೆ ರಾಮನು ಹೇಳಿದರು, ವಾಗುರಾಭಿಶ್ಚ ಪಾಶೈಶ್ಚ ಕೂಟೈಶ್ಚ ವಿವಿಧೈರ್ನರಾಹ. ಪ್ರಾಣಿಗಳನ್ನು ಜನರು, ವಿವಿಧೈರ್ನರಾಹ, ಅನೇಕ ಮಂದಿ ಜನರು ವಾಗುರಾಭಿಶ್ಚ ಪಾಶೈಶ್ಚ ಕೂಟೈಶ್ಚ, ವಾಗುರ ಅಂದರೆ ಬಲೆ ಅಂತ, ಬಲೆ ಹಾಕಿ ಹಿಡಿದು ಬಿಡ್ತಾರೆ, ಪಾಶೈಶ್ಚ ಕುಣಿಕೆಯನ್ನು ಕಟ್ಟಿ ಎಸ್ದು ಎಳೀತಾರೆ, ಕೂಟ ವಿವಿಧ ಕೃತ್ರಿಮ ಮೋಸದ ಉಪಾಯಗಳನ್ನು ಮಾಡಿ ಪ್ರಾಣಿಗಳನ್ನು ಜನರು ಹಿಡಿಯುತ್ತಾರೆ. ಪ್ರಮತ್ತಾನ್ ಅಪ್ರಮತ್ತಾನ್ ವಾ ಮಾಂಸಾರ್ಥಿನೋ ಭೃಶಂ. ಅವು ಎಚ್ಚರಿಕೆಯಿಂದ ನಿಂತುಕೊಂಡಿರುತ್ತೋ ಅಥವಾ ಏನೋ ಯೋಚನೆ ಮಾಡ್ತಾ ಇರುತ್ತೋ, ಹೋಗಿ ಹಿಡಿತಾರೆ, ಬಾಣ ಹೊಡಿತಾರೆ. ಪ್ರಧಾವಿತಾನ್ ವಾ ವಿಸ್ತೃಬ್ಧಾನ್, ಓಡ್ತಾ ಇರುತ್ತ ಅಥವಾ ನಿಂತ್ಕೊಂಡು ಮೈ ಬರ್ತಿರುತ್ತ, ಬಾಣ ಬಿಡ್ತಾರೆ, ಕತ್ತರಿಸ್ತಾರೆ, ಹೊಡಿತಾರೆ ಪ್ರಾಣಿಗಳನ್ನ. ನೀನಂಥದ್ದೊಂದು ಪ್ರಾಣಿ, ಆದ್ದರಿಂದ ನನಗೆ ನನ್ನ ವಿಧಾನದಲ್ಲಿ ಹೊಡೆದಿದ್ದೀನಿ ನಾನು ನಿನ್ನನ್ನು, ಅದು ನೀನು ಕೇಳೋ ಹಾಗಿಲ್ಲ. ಯಾಕೆಂದರೆ ನೀನು ಪ್ರಾಣಿ ಅಂತ ಹೇಳ್ಕೊಂಡಿದೀಯ. ಪ್ರಾಣಿ ಇವತ್ತಿಗೂ ಪ್ರಾಣಿಗಳು ಬೇಟೆ ಆಡ್ತಾರೆ, ಎಲ್ಲ ಕಾಲದಲ್ಲೂ ಆಡ್ತಾರೆ, ಆಡ್ತಾ ಇದ್ದರು. ಕ್ಷತ್ರಿಯರಿಗೆ ಆ ಒಂದು ಅರ್ಹತೆ ಇದೆ, ಕ್ಷತ್ರಿಯರಿಗೆ ಆ ಒಂದು ವಿನಾಯಿತಿ ಇದೆ. ಇದೆಲ್ಲ ನೀನು ಆರೋಪ ಮಾಡಿದ್ದಕ್ಕೆ ಕೊಟ್ಟಂಥ ಕಾರಣಗಳು. ಆದರೆ ವಾಲಿ, ಅತ್ಯಂತ ಪ್ರಧಾನವಾದ ನಿಜವಾದ ದಂಡಿಸಲೇಬೇಕಾದ ಒಂದು ಕಾರಣ ಇದೆ, ಅದನ್ನು ನೀನು ಮಹಾಸಮಾಧಾನದಿಂದ ಕೇಳಬೇಕು. ಅದೇನು ಅಂದರೆ, ಔರಸೀಂ ಭಗಿನೀಂ ವಾಪಿ ಭಾರ್ಯಾಂ ವಾಪ್ಯನುಜಸ್ಯಯಃ. ಯಾವನೇ ಒಬ್ಬ ಮನುಷ್ಯ ಕಾಮದ ದೃಷ್ಟಿಯಿಂದ ಔರಸೀಂ ಮಗಳು, ಭಗಿನೀಂ ಅಕ್ಕ ತಂಗಿ, ಅಥವಾ ಭಾರ್ಯಾಂ ವಾಪ್ಯನುಜಸ್ಯಯಃ ತಮ್ಮನ ಹೆಂಡತಿ, ಮಗಳನ್ನಾಗಲಿ ಸೋದರಿಯನ್ನಾಗಲಿ ತಮ್ಮನ ಹೆಂಡತಿಯನ್ನಾಗಲಿ, ಈ ಮೂರು ಜನದಲ್ಲಿ ಯಾರನ್ನಾದರೂ ಪ್ರಚರೇತ ನರಹ ಕಾಮಾತ್, ಕಾಮುಕ ದೃಷ್ಟಿಯಿಂದ ಮನುಷ್ಯ ನೋಡಿದ್ದಾನೆ ಅಂದರೆ, ತಸ್ಯ ದಂಡೋ ವಧಃ ಸ್ಮೃತಃ. ಒಂದು ಸ್ಮೃತಿವಾಕ್ಯ ಉಂಟು, ಈಗಿನ ಕಾಲದಲ್ಲಿ ನಡೀತಾ ಇರತಕ್ಕಂಥ ಕಾನೂನು ಅದು, ಈ ದೇಶದ ಕಾನೂನು, ಈ ನೆಲದ ಕಾನೂನು. ಏನದು? ತಸ್ಯ ದಂಡೋ ವಧಃ, ಆ ತಪ್ಪನ್ನು ಮಾಡಿದ ಆತನಿಗೆ ಮರಣದಂಡನೆಯನ್ನು ವಿಧಿಸಬೇಕು ಅನ್ನತಕ್ಕಂಥದ್ದು ಕಾನೂನು. ಆ ತಪ್ಪು ನೀನು ಮಾಡಿದೀಯ, ನಿನ್ನ ತಮ್ಮನ ಹೆಂಡತಿಯಾಗಿರತಕ್ಕಂಥ ರುಮೆಯನ್ನು ನೀನು ಬಲಾತ್ಕಾರದಿಂದ ಅನುಭವಿಸಿದ್ದೀಯ. ನಾನು ಪಾವಕ ಸನ್ನಿಧವು ಅಗ್ನಿಸಾಕ್ಷಿಕವಾಗಿ ನಿನ್ನ ತಮ್ಮನಿಗೆ ಭಾಷೆ ಕೊಟ್ಟಿದ್ದೇನೆ, ಸುಮ್ಮನೆ ಭಾಷೆ ಕೊಟ್ಬಿಟ್ಟೆ ಆದ್ದರಿಂದ ಕೊಂದುಬಿಟ್ಟೆ ಅಲ್ಲ,
ಹಾಗೆ ಭಾಷೆ ಕೊಡಬೇಕಾಗಿದ್ದಾಗ ಈ ಪ್ರತಿಜ್ಞೆಯನ್ನು ಮಾಡಿದ್ದೇನೆ, ಧರ್ಮಯುಕ್ತವಾದ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಏನಂತ, ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ತವ ಭಾರ್ಯಾಪಹಾರಿಣಂ, ನಿನ್ನ ಹೆಂಡತಿಯನ್ನು ಅಪಹರಿಸಿದ ವಾಲಿಯನ್ನು, ವಾಲಿನಂ ತಂ ವಧಿಷ್ಯಾಮಿ, ವಾಲಿಯನ್ನು ನಾನು ವಧಿಸುತ್ತೇನೆ, ನಿನ್ನ ಹೆಂಡತಿಯನ್ನು ಅಪಹರಣ ಮಾಡಿದ್ದರಿಂದ. ಆಕೆಯ ಅಭಿಪ್ರಾಯಕ್ಕೆ ವಿರುದ್ಧವಾಗಿ, ಅದು ಮೊದಲನೇ ಕಾರಣ, ಅದಕ್ಕಿನ್ನ ಘೋರವಾದ ಕಾರಣ, ತಮ್ಮನ ಹೆಂಡತಿಯನ್ನು ಕಾಮುಕ ದೃಷ್ಟಿಯಿಂದ ನೋಡಿದ್ದು, ಅದಕ್ಕಿನ್ನ ಭೀಕರವಾದ್ದು ಅನುಭವಿಸಿದ್ದು. ಈ ಮೂರು ಕಾರಣಗಳಿಗೆ, ಈ ಮೂರು ದೋಷಗಳಿಗೆ, ಈ ಮೂರು ಪಾಪಗಳಿಗೆ ಶಿಕ್ಷೆ ಏನಪ್ಪ ಅಂದರೆ, ವಧಃ ಸ್ಮೃತಃ, ನಿನ್ನನ್ನು ಸಾಯಿಸಬೇಕು. ಆದ್ದರಿಂದ ವಾಲಿ, ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋ, ತಸ್ಮಾತ್ ತ್ವಂ ನಿಹತೋ ಯುದ್ಧೇ ಮಯ ಬಾಣೇನ ವಾನರ, ನನ್ನ ಬಾಣದಿಂದ ನಿನ್ನ ಜೊತೆ ಯುದ್ಧ ಮಾಡಿ ಹೊಡೆದಾಕ್ಬಿಟ್ಟೆ ನಾನು. ಇಷ್ಟು ಶ್ರೀರಾಮರು ತುಂಬ ವಿಸ್ತಾರವಾದ ಉತ್ತರ, ಇನ್ನೂ ಬಹಳ ವಿವರವಾಗಿ ಉತ್ತರ ಕೊಟ್ಟಿದ್ದಾರೆ. ಪ್ರಕೃತ ಇಷ್ಟು ಸಾಕು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ. ಅಂದರೆ ಶ್ರೀರಾಮರು ತಮಗಿರತಕ್ಕಂಥ ಅಧಿಕಾರ, ಭೂಭಾಗ, ಭರತನ ರಾಜ್ಯ, ಅದರೊಳಗೆ ಇವರಿಗೆ ಇರತಕ್ಕಂಥ ಪ್ರಾತಿನಿಧ್ಯ, ಯಾವ ಯಾವ ಕಾರಣದಿಂದಾಗಿ ವಾಲಿಯನ್ನು ತಾವು ನಿಗ್ರಹಿಸಬಹುದು ಅನ್ನತಕ್ಕಂಥ ವಿಷಯ, ಎಲ್ಲದಕ್ಕಿನ್ನ ಪ್ರಧಾನವಾಗಿ ಕೊನೆಯ ಮೊಳೆಯಂತೆ, ತಮ್ಮನ ಹೆಂಡತಿಯನ್ನು ಬಲಾತ್ಕಾರ ಮಾಡಿದ್ದರಿಂದಾಗಿ ನಿನಗೆ ಮರಣ ದಂಡನೆ ಎನ್ನುವುದು ಈ ದೇಶದ ಕಾನೂನು, ಅದಕ್ಕಾಗಿ ನಿನ್ನನ್ನು ವಧಿಸಿದ್ದೇನೆ. ನಿಹತೋ ಯುದ್ಧೇ, ಯುದ್ಧದಲ್ಲಿ ಹೊಡೆದಾಕಿದ್ದೇನೆ ನಾನು ನಿನ್ನನ್ನು ಅಂತ ಹೇಳಿ ಶ್ರೀರಾಮರು ತಮ್ಮ ಕೃತಿಯನ್ನು ಸಮರ್ಥನೆ ಮಾಡಿಕೊಂಡರು. ಈಗ ವಾಲಿ ಏನಂತಾನೆ, ವಾಲಿ ಆರೋಪ ಮಾಡಿದ್ದಾಯಿತು, ಆಪಾದನೆ ಮಾಡಿದ್ದಾಯಿತು, ಶ್ರೀರಾಮರು ಕೇಳಿಸಿಕೊಂಡಿದ್ದಾಯಿತು, ಕೇಳಿಸಿಕೊಂಡೋದಕ್ಕೆ ಉತ್ತರವನ್ನು ಕೊಟ್ಟಿದ್ದಾಯಿತು. ಈಗ ವಾಲಿಯ ಪ್ರತಿಕ್ರಿಯೆ ಏನು? ಅದರ ಜೊತೆಗೆ ರಾಮಾಯಣದಿಂದ ಹೊರತಾಗಿ ನಿಂತು 21ನೇ ಶತಮಾನದಲ್ಲಿ ಯೋಚನೆ ಮಾಡ್ತಾ ಇದ್ದೇವಲ್ಲ ನಾವು, ಹೀಗಾಗಿ 21ನೆಯ ಶತಮಾನದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಬಹುದಂತ ಇನ್ನೊಂದು ಅಂಶ ಇದೆ. ವಾಲಿಯ ಪ್ರತಿಕ್ರಿಯೆ ಹಾಗೂ ಶ್ರೀಮದ್ ರಾಮಾಯಣದಿಂದ ಹೊರತಾಗಿ ಯೋಚನೆ ಮಾಡಬಹುದಾದಂಥ ತತ್ಕಾಲ ವ್ಯವಸ್ಥೆಯ ಕಾನೂನಿನ ವಿಧಾನವನ್ನು ಕುರಿತು ಮುಂದಿನ ಸಂಚಿಕೆಯಲ್ಲಿ ಈ ವಾಲಿ ನಿಗ್ರಹವನ್ನು ಕುರಿತು ಮುಕ್ತಾಯದ ಮಾತುಗಳನ್ನು ಆಡ್ತೀನಿ ಅಂತ ಹೇಳ್ತಾರೆ. ಇಂದಿನ ಮಾತುಗಳನ್ನು ಮುಗಿಸೋಣವೆ. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ನಂದಿನಿ ದೇವಿ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಈಗ ರಾಮಾಯಣದ ಬಗ್ಗೆ ಒಂದು ಪ್ರಶ್ನೆ ಕೇಳಬೇಕಾದ್ರೆ, ನನಗೆ ವಾಲಿ ನಿಗ್ರಹಣದ ಬಗ್ಗೆ ತುಂಬಾ ಗೊಂದಲ ಉಂಟಾಗಿದೆ. ಅಂತ ಶೂರ ವೀರ ಧೈರ್ಯವಂತ ಪರಾಕ್ರಮಶಾಲಿ ಧರ್ಮ ಬೀರು ಶ್ರೀರಾಮಚಂದ್ರ ಪ್ರಭು ಯಾತಕ್ಕೆ ವಾಲಿನ ಮರೆಯಿಂದ ಕೊಂದ್ರು? ಅಷ್ಟೆಲ್ಲ ದಶಕಂಠನನ್ನ, ಅಷ್ಟೆಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ ಶ್ರೀರಾಮಚಂದ್ರನ್ಗೆ ವಾಲಿಯನ್ನ ಎದುರು ಬಂದು ನಿಂತ್ಕೊಂಡು ಕೊಲ್ಲೋ ಸಾಮರ್ಥ್ಯ ಇರಲಿಲ್ವಾ? ಯಾಕೆ ಮರೆಯಿಂದ ಕೊಂದ್ರು ವಾಲಿನ ಅನ್ನೋದು ನನಗೆ ತುಂಬಾ ಗೊಂದಲಮಯವಾದ ಪ್ರಶ್ನೆಯಾಗಿದೆ. ಇದಕ್ಕೆ ಗುರುಗಳು ಪರಿಹಾರ ಕೊಡ್ತಾರೆ ಅಂತ ನಂಬಿದ್ದೀನಿ. ಧನ್ಯವಾದಗಳು.